ಗೃಹನ್ಯೂಸ್ಗೆ ಸ್ವಾಗತ. ನಾನು ಶಶಿಕಿರಣ್. ಇತ್ತೀಚೆಗೆ ಬೆಳಗಾವಿಯಲ್ಲಿ ಕನ್ನಡ ಧ್ವಜವನ್ನು ಸುಟ್ಟು ಹಾಗೂ ಸಂಗೊಳ್ಳಿ ರಾಯಣ್ಣ ವಿಗ್ರಹವನ್ನು ಕೆಡವಿದ ಎಂಇಎಸ್ ಪುಂಡಾಟಿಕೆಯನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಗುಡಿಬಂಡೆ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಎಂಇಎಸ್ ಪುಂಡಾಟಿಕೆ ಖಂಡಿಸಿ ಪ್ರತಿಭಟನೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಕನ್ನಡ ಧ್ವಜವನ್ನು ಸುಟ್ಟು ಹಾಗೂ ಸಂಗೊಳ್ಳಿ ರಾಯಣ್ಣ ವಿಗ್ರಹವನ್ನು ಕೆಡವಿದ ಎಂಇಎಸ್ ಪುಂಡಾಟಿಕೆಯನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಗುಡಿಬಂಡೆ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕರುನಾಡು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಫಯಾಜ್, ಮಹಾರಾಷ್ಟ್ರದ ಎಂಇಎಸ್ ಮತ್ತು ಶಿವಸೇನೆಯ ಮಹಾಪುಂಡರು ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಯುತ್ತಿರುವ ಹೊತ್ತಿನಲ್ಲಿ ಬೇಕೆಂದೇ ಕೊಲ್ಲಾಪುರದಲ್ಲಿ ಕನ್ನಡ ಧ್ವಜಕ್ಕೆ ಬೆಂಕಿ ಇಟ್ಟು ಕನ್ನಡ ನಾಮಫಲಕಗಳು ಕಂಡ ಕಡೆ ವಾಹನಗಳು, ಸರ್ಕಾರಿ ಬಸ್, ಪೊಲೀಸ್ ವಾಹನ, ಮನೆಗಳು, ಹೋಟೆಲ್ಗಳ ಮೇಲೆ ದಾಳಿ ದಾಂಗುಡಿ ಇಡುತ್ತಾ ಸಮಾಜದಲ್ಲಿ ಭಯೋತ್ಪಾದನೆ ಬಿತ್ತುತ್ತಾ ಅಶಾಂತಿ ಉಂಟು ಮಾಡುತ್ತಿದ್ದಾರೆ. ಶಾಂತಿ ಪ್ರಿಯರಾದ ಕನ್ನಡಿಗರನ್ನು ಪದೇ ಪದೇ ಕೆಣಕುತ್ತಲೇ ಇದ್ದಾರೆ. ಕೂಡಲೇ ಸರ್ಕಾರ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದರು. ನಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಯಾದವ್ ಮಾತನಾಡಿ, ಕನ್ನಡದ ಅಸ್ಮಿತೆಗಳಲ್ಲಿ ಒಂದಾದ ಸಂಗೊಳ್ಳಿ ರಾಯಣ್ಣನವರ ವಿಗ್ರಹಗಳನ್ನು ಹನಗೋಳ, ಸಳಗ ಕಡೆ ಧ್ವಂಸ ಮಾಡಿದ್ದಾರೆ. ಇದರ ವಿರುದ್ಧ ಎಲ್ಲೆಡೆ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡುತ್ತಿರುವ ಹೊತ್ತಲ್ಲಿ ಅನೇಕ ನಾಮಕವಸ್ಥೆಯ ಸಂಘ ಸಂಘಟನೆಗಳು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲವೆಂಬಂತೆ ಸುಮ್ಮನಾಗಿವೆ. ಸರ್ಕಾರ ಈ ಪುಂಡರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವಾದಲ್ಲಿ ಇನ್ನು ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಪ್ರತಿಭಟನೆಯ ಅಂಗವಾಗಿ ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಬಳಿಕ ತಹಶೀಲ್ದಾರ್ ಸಿಬ್ಬತ್ತುಲ್ಲಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಎಂಇಎಸ್ ಪುಂಡಾಟಿಕೆಗೆ ಹೇಳಿ ಧಿಕ್ಕಾರ, ಕನ್ನಡ ಧ್ವಜವನ್ನ ಸುತ್ತಿರ್ತಕ್ಕಂತ ಎಂಇಎಸ್ ಪುಂಡರಿಗೆ ಹೇಳಿ ಧಿಕ್ಕಾರ, ಕನ್ನಡರಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ. ಆತ್ಮೀಯರೇ, ಈ ಮೂಲಕ ತಮ್ಮಲ್ಲಿ ಕಳಕಳಿಯಾದಂತ ಮನವಿ ಮಾಡಿಕೊಳ್ತಕ್ಕಂತ ವಿಚಾರ ಏನು ಅಂತಂದ್ರೆ, ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೀತಿರ್ತಕ್ಕಂತ ಈ ಒಂದು ಸನ್ನಿವೇಶನದಲ್ಲಿ ಬೇಕಂದ್ರೆ ಶಿವಸೇನೆ ಮತ್ತು ಎಂಇಎಸ್ ಪುಂಡಾಟಿಕರು ಕನ್ನಡ ಧ್ವಜವನ್ನ, ನಾಡ ಧ್ವಜವನ್ನ ಕೊಲ್ಲಾಪುರದಲ್ಲಿ ಸುಟ್ಟಿರೋದು ಅಲ್ಲಿದ್ದರೆ ಅದರ ಹಿಂದೆನೆ ಅನೇಕ ಕನ್ನಡ ಪರವಾದಂತಹ ಒಂದು ಕಚೇರಿಗಳು ಮತ್ತು ಹೋಟೆಲ್ಗಳು ಮತ್ತು ನಾಮಫಲಕಗಳು ಕಂಡಂತಹ ಎಲ್ಲ ವಾಹನಗಳಿಗೂ, ಸರ್ಕಾರಿ ವಾಹನಗಳಿಗೂ ಕೂಡ ದಾಂಧಲೆ ಮಾಡಿ ಅದನ್ನ ವಿರೋಧಿಸಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಎಂಇಎಸ್ ಪುಂಡಾಟಿಕರನ್ನು ಹೆಡಮುರಿ ಕಟ್ಟಬೇಕು ಅಂತಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಕರ್ನಾಟಕ ಪರ ಸಂಘಟನೆಗಳ ಈ ಒಂದು ಒಕ್ಕಲಿಗೆ ಈ ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕಾಗಿದೆ. ಇದರಲ್ಲಿ ಯಾರು ಅಪರಾಧಿಗಳಾಗಿದ್ದಾರೋ ಮತ್ತು ಯಾರು ಇದಕ್ಕೆ ಹಿಂದೆ ಇದ್ದು ಕುಮ್ಮ ಕೊಡ್ತಿದ್ದಾರೆ, ಇವರೆಲ್ಲರನ್ನು ಕೂಡ ಕರ್ನಾಟಕ ಸರ್ಕಾರ, ಆಡಳಿತ ಸರ್ಕಾರ ಇವರನ್ನು ಮಟ್ಟ ಹಾಕ್ಬೇಕು ಅಂತಂದು ಕೋರ್ತಾ, ಈ ನೆಲ ಜಲ ಕನ್ನಡದ ಬಗ್ಗೆನೆ ಒಂದು ಅಭಿಮಾನವನ್ನ ಇಟ್ಕೊಂಡಿರ್ತಕ್ಕಂತ ನಾವು ಕನ್ನಡ ಪರ ಸಂಘಟನೆಗಳ ಈ ಶಾಂತಿಯುತ ಪ್ರತಿಭಟನೆಗೆ ಒಲವು ಕೊಡಬೇಕಂತಂದು ಈ ಮೂಲಕ ಶಾಂತಿಯುತವಾಗಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಏನು ಎಂಇಎಸ್ ಪುಂಡರು ಅಟ್ಟಾಟ ಅತ್ರಾಸ ಮೆರೆದಿದ್ದಾರೆ, ಅವರಿಗೆ ನಮ್ಮ ಒಂದು ಕನ್ನಡ ಪರ ಸಂಘಗಳಿಂದ ಇದು ಎಚ್ಚರಿಕೆ ಕೊಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ಇದ್ದು ನಮ್ಮ ಕನ್ನಡ ನಾಡು ನುಡಿಗೆ ಭದ್ರವಾಗಿ ಇರಬೇಕು. ಆದ್ರೆ ನನ್ನ ಮಕ್ಕಳು ಗಾಂಡು, ನನ್ನ ಮಕ್ಕಳು ಗಂಡಸು ಏನಾರ ಇದ್ರೆ ನೇರವಾಗಿ ಬರಲಿ, ಎದುರುಗಳ ನಡೀತೀವಿ. ನಮ್ಮ ಸರ್ಕಾರ ಅವ್ರನ್ನ ಮಲಗಿಸಿಲ್ಲ ಅಂದ್ರೆ, ಅವ್ರ ಕೇಳಲ್ಲ ಅಂದ್ರೆ ನಮ್ ಬಿಡ್ರಿ ಸಂಘಟನೆಗೆ, ನಾವು ಅವ್ರನ್ನ ಮಲಗಿಸ್ತೀವಿ. ಇಲ್ಲ ಅಂದ್ರೆ ಇದೇ ತರ ಬಿಟ್ಟೋದ್ರೆ ಇವತ್ತೇನ್ ಬೆಳಗಾವಿಯಲ್ಲಿ ನಡೆದೈತೆ, ನಾಳೆ ದಿನ ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ. ಆ ನನ್ನ ಮಕ್ಕಳನ್ನ ಫಸ್ಟ್ ಮೊದಲು ಅಂತ ಅರ್ಥ ಆಗ್ತಾ ಇದೆ. ದಯವಿಟ್ಟು ಇದನ್ನೆಲ್ಲ ಖಂಡಿಸ್ತಾ ಇದೀವಿ ನಾವು ಎಲ್ಲ ಕನ್ನಡಿಗರು. ಅವ್ರಿಗೆ ಉಗ್ರವಾದ ಶಿಕ್ಷೆ, ಉಗ್ರವಾದಿಗಳಿಗೆ ಏನ್ ಶಿಕ್ಷೆ ಆಗುತ್ತೋ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಎಲ್ಲ ಕನ್ನಡ ಪರ ಸಂಘಟನೆ ಪರವಾಗಿ ನಾವು ತಿಳಿಪಡಿಸ್ತಾ ಇದ್ದೀವಿ.
ಈ ವೇಳೆ ಜಯ ಕರ್ನಾಟಕ ಸಂಘಟನೆಯ ತಿಮ್ಮಾರೆಡ್ಡಿ ಜೆಡಿಎಸ್ ಪಕ್ಷದ ಅಫ್ಸರ್ ಶ್ರೀನಿವಾಸ್ ಕನ್ನಡ ಅಭಿಮಾನಿಗಳಾದ ಸುರೇಶ್ ಆಸಿಫ್ ಶಫೀವುಲ್ಲಾ ಸೇರಿದಂತೆ ಹಲವರು ಇದ್ದರು ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮದು